ಶರಣಯ್ಯ ಸ್ವಾಮಿ ಕಿಸಾನ್ ವಾರ್ತೆಗೆ ಸ್ವಾಗತ. ಇಲ್ಲಿ ಕೆಲವರು ಬಹಳ ದೊಡ್ಡ 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 ಜಮೀನ್ದಾರರಿರ್ತಾರೆ, ನಿನ್ ಕೆಲವರು ಜಮೀನು ಕಡಿಮೆ ಇರುತ್ತೆ. ಅಲ್ಲಿ ಮಾನವ ಸಂಪನ್ಮೂಲ ಅಂದ್ರೆ ಅವ್ರಿಗೆ ತಮ್ಮದೇ ಹೊಲದಲ್ಲಿ ಕೆಲಸ ಮಾಡುವಂಥದ್ದು ಯಾವುದೇ ಆ ಕುಟುಂಬ ಸದಸ್ಯರು ಇರ್ತಾರೆ, ಅಥವಾ ಅವರಿಗೆ ಈ ಕೂಲಿ ಕಾರ್ಮಿಕರ ಲಭ್ಯತೆಯು ಕೂಡ ಇರ್ತದೆ. ಆ ಸಂದರ್ಭದಲ್ಲಿ ಕಡಿಮೆ ಜಮೀನಿದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ತೆಗಿಬೇಕು ಅಂದಾಗ ನಮಗೆ ಫಸ್ಟ್ ಕಂಡು ಬರುವಂಥದ್ದು ಪುಷ್ಪ ಕೃಷಿ ಅಥವಾ ಹೂವಿನ ಬೇಸಾಯ. ಅದರಲ್ಲೂ ಕೂಡ ಕನಕಾಂಬರದಂತಹ ಹೂವು ತುಂಬ ಅನುಕೂಲಕರ. ಆ ಒಂದು ಕನಕಾಂಬರದ ಮಧ್ಯದಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನು ಕೂಡ ಹಾಕಿರ್ತಾರೆ ಆ ಭಾಗದಲ್ಲಿ. ಅವರು ಕೆಲವು ಕಡೆ ಮುಂಡ ಅಂತಾರೆ, ಕೆಲವು ಜೇಡಿ ಅಂತೇನೋ ಹೇಳ್ತಾರೆ. ಅದು ಕೂಡ ಅದನ್ನು ಯಾಕೆ ಹಾಕಿದ್ದಾರೆ ಅನ್ನೋದನ್ನು ನಾನು ಪರಿಶೀಲನೆ ಮಾಡಿದಾಗ, ಅದರ ಜೊತೆಗೆ ಅವರು ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ. ಕುರಿಗೆ ಈ ಮೇವು ಅಥವಾ ಪೌಡರ್, ಅದು ಟ್ರೀ ಪೌಡರ್ ಅಂತಾರೆ ಹೇಳ್ತಾರೆ, ಈ ಮರಮೇವು, ಅದು ಕೂಡ ಅನುಕೂಲಕರ ಆಗಿದೆ. ಈ ರೀತಿ ಏನು ಈ ಕೆಲವು ಅದರಲ್ಲಿ ಗೌರಿಬಿದನೂರಂತಹ ಭಾಗದಲ್ಲಿ ಕುರಿ ಸಾಕಾಣಿಕೆ ತುಂಬ ಸೊಗಸಾಗಿ ನಡೀತಾ ಇದೆ. ಈ ಒಂದು ಸಮಗ್ರ ಕೃಷಿ ಮತ್ತು ಕಡಿಮೆ ವಿಸ್ತೀರ್ಣ ಇದ್ದಾಗ ಆತ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಪಡ್ಕೊಳ್ಳುವಂಥದ್ದು, ಮತ್ತು 12 ತಿಂಗಳು ಆತನ ಹೊಲದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡೋಕ್ಕಿಂತ ಬಹಳ ಸೊಗಸಾದ ಮತ್ತು ಒಂದು ಉತ್ತಮವಾದ ಪ್ರಯತ್ನ ಅಂತ ಹೇಳಿ ಕಿಸಾನ್ ವಾರ್ತೆ ಇದು ಮಾಡಿದೆ. ಈ ದಿಸೆಯಲ್ಲಿ ಹಿಂದೂ ಕೂಡ ನಾವು ಪುಷ್ಪ ಕೃಷಿ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ. ಈ ಒಬ್ಬ ಮಹಿಳೆ ತನ್ನದೇ ಆದ ಅನುಭವವನ್ನು ಗ್ರಾಮೀಣ ಶೈಲಿಯಲ್ಲಿ ಹೇಳಿಕೊಂಡಿದ್ದಾರೆ. ಅವರ ಒಂದು ಈ ಅನುಭವವನ್ನು ಕಿಸಾನ್ ವಾರ್ತೆ ಈ ಮೂಲಕ ಸಾದರ ಪಡಿಸ್ತಾ ಇದೆ. ನಮಸ್ಕಾರ ಮಾ. ನಮಸ್ಕಾರ ಸರ್. ಯಾವ್ರ ಮನೆ ನಿಮ್ದು? ನಮ್ದು ಗಂಗಸಂದ್ರ. ಇದು ಯಾವ ತಾಲೂಕಿದು? ಗೌರಿಬಿದನೂರು ತಾಲೂಕು. ಈ ಹೂವು ಎಷ್ಟು ವರ್ಷದಿಂದ ಬೆಳೀತಿದ್ರಮ್ಮ? 3 ವರ್ಷದಿಂದ ಬೆಳೀತಾ ಇದ್ದೀವಿ. 3 ವರ್ಷದಿಂದ ಬೆಳೀತೀರಿ. ಇದನ್ನೇನು ಹೂವು ಬೆಳೆಯೋದೇನು, ಬೀಜ ತರ್ತಿರೋದು ಅಥವಾ ನೀನು ಈ ನಾರು ತರ್ತೀರಾ? ಪೈರ ನಾವೇ ಬಿಟ್ಕೊಂಡಿದ್ವಿ, ಬೀಜ ಹೆಂಗ? ಹೌದಾ, ಪೈರ್ ನೀವು ಬಿಟ್ಕೊಂಡಿದ್ರಿ. ಎಲ್ಲಿ ತಂದ್ರಿ ಬೀಜನ? ಬೀಜನ ಈಗ ಇಲ್ಲಿ ಒಳಗೆ ಹಾಕಿರ್ತಾರಲ್ಲ ಅದ್ರಾಗೆ ಎಲ್ಲ. ಇದ್ರಾಗದಾವ ಒಮ್ಮೆ ಬೀಜಿಗ? ಹ್ಞೂ ಇದೆ. ಇದ್ರಾಗದವ? ಹ್ಞೂ. ಈಗ ಏನ್ರಿ ಬೀಜ ಇಂಥವ ಆಯ್ಕೆ ಮಾಡ್ಕೋಬೇಕಂತ ಏನಾದ್ರು ಇರುತ್ತಾ? ಈಗ ಯಾವ ಥರದ ಆಯ್ಕೆ ಮಾಡ್ಕೋಬೇಕು? ಈ ಥರದ್ದು ಆಯ್ಕೋಬೇಕು, ಇದನ್ನು ಮುರ್ಕೋಬೇಕು. ಹ್ಞೂ. ಇದೆಲ್ಲ ಬಿಸಿಲಾಗ ಚೆನ್ನಾಗಿ ಒಣಗಿಸ್ಕೋಬೇಕು. ಹ್ಞೂ. ಅದನ್ನು ಬೀಜ ಮಾಡ್ಕೋಬೇಕು. ಎಷ್ಟು ದಿನ ಆಗತ್ತದೆ ಎಲ್ಲ ಕೆಲಸ? 1 ವಾರಕ್ಕೆ ಆತೈತೆ. ಅಲ್ಲೇ ಅಂದರೆ ಇದನ್ನ ಇವು ಏನು ಬೇಸಿಗೆ ಮಾಡ್ಕೋಬೇಕು, ಮಳೆಗಾಲದಾಗ ಮಾಡ್ಕೋಬೇಕು, ಯಾವ ಮಾಡ್ಕೋಬೇಕು? ಬೇಸಿಗೆ ಮಾಡ್ಕೋಬೇಕಮ್ಮ. ಮಳೆಗಾಲದಾಗ ಅಷ್ಟೊಂದು ಇರಲ್ಲ. ಮಳೆಗಾಲದಾಗ ಅಷ್ಟೊಂದು ಇರಲ್ಲ. ಬೇಸಿಗೆಗೆ ಯಾವ ತಿಂಗಳದಾಗೆ? ಬೇಸಿಗೆಗೆ ಅಂದರೆ ಜನವರಿ ಟೈಮ್ನಾಗೆ. ಜನವರಿ ಟೈಮ್ನಾಗೆ ಅದು ಮಡಿ ಮಾಡ್ಕೊಂಡು ಹಾಕೋದಾ? ಮಡಿ ಮಾಡಿ ಅಂದ್ರೆ ಏನಮ್ಮ ಈ ಏರ್ ಮಡಿ ಮಾಡ್ತಾರೆ ಹೆಂಗೆ? ಇಲ್ಲ, ಏರ್ ಮಡಿನೇ ಮಾಡೋದು. ಏರ್ ಮಡಿ ಮಾಡ್ತೀರಿ. ಹ್ಞೂ. ಬೀಜ ಹೆಂಗೆ ಹಾಕ್ತೀರಿ, ಎಷ್ಟು ಅಂತರದಲ್ಲಿ ಹಾಕ್ತೀರಿ? ಪಟೋಳಪ್ಪ ಒಂದು ಮಾಡ್ಕೊತೀವಿ, ಅದಕ್ಕೆ ಚೆಲ್ಲಿ ಬಿಡ್ತೀವಿ, ಸ್ವಲ್ಪ ಲಾಗೋಡ್ ಹಾಕಿ ಗೊಬ್ಬರ ಹಾಕಿ ನೀರು ಕಟ್ತೀವಿ. ಏನೇನು ಲಾಗೋಡ್ ಹಾಕ್ತೀರಿ? ಈಗ ಅದ್ಯಾವುದೋ DAP. ಹ್ಞೂ. ಅದು ಹಾಕ್ತೀವಿ. ಹ್ಞೂ. ಸರಿ ಸರಿ, ಏನಿಲ್ಲ, ಕರೆಕ್ಟ್ ಹೇಳ್ತಿದ್ಯಾ. ಎಷ್ಟು ದಿವ್ಸಕ್ಕೆ ಬರುತ್ತೆ ಇದು ಮೊಳಕೆ? 1.5 ತಿಂಗಳಿಗೆ ಬರ್ತೈತೆ ಪೈರ. 1.5 ತಿಂಗಳಿಗೆ ಬರುತ್ತೆ. ಬಂದದ್ದು ಅದನ್ನ ಏನ ಭೂಮಿ ಹೆಂಗ್ ತಯಾರು ಮಾಡ್ಕೊಂತೀರಿ? ಅದ್ರೊಳಗೆ ಇನ್ನೊಂದ್ಸಲಿ 2 ಸರಿ ಕಳೆ ಕೀಳ್ಬೇಕು. ಹ್ಮ್. ಪೈರ ಚೆನ್ನಾಗಿ ಬರೋವರೆಗೂ ಬೇರೆ ಚೆನ್ನಾಗಿ ಕಟ್ಟದ ಮೇಲೆ ಇದು ಪೈರ ಹಾಕಷ್ಟಕ್ಕೆ 4 ತಿಂಗಳಾಗೈತೆ. 4 ತಿಂಗಳಾಗಿ. ಈ ಗಿಡದ ಅಲ್ಲಿ ಗಿಡಗಳು ಏನಂತೀರಿ ಈಗ? ದೊಡ್ಡ ಗಿಡಗಳಿಗೆ ದೊಡ್ಡ ಗಿಡಗಳಾಗ ಅವು ಬೇವಿನ ಮರಳು, ಅದು ಮಾವು. ಅದೇ ಅಲ್ಲ, ಅದಲ್ಲ ಈ ಗಿಡದ ಅಲ್ಲಿ ಅಗಸೆ ಗಿಡನಾ? ಅಗಸೆ ಗಿಡ. ಇವನ್ನ ಎದಕ್ಕೆ ಹಾಕ್ತೀರಿ? ಇವು ಮರಿಗಳು ಮೇಯ್ತಾವೆ ಅಂತ. ಏನಾಗ್ತಾವ ಅಂತಮ್ಮ? ಮರಿಗಳು ಮೇಯ್ತಾವೆ. ಕುರಿ ಮರಿ ಮೇಯ್ತಾವ? ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಓ, ಬರೇ ಅದು ಕುರಿ ಮೇಯ ಸಲುವಾಗಿ ಅದನ್ನ ಹಾಕ್ತೀರಿ. ಹ್ಮ್. ಹಾಗಾದ್ರೆ ಅದು ಲಾಭನೇ ನಿಮಗೆ? ಅದು ಲಾಭನೇ. ಹ್ಮ್. ಇದು ಹೂ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗ್ತಮ್ಮ? ಇದು ಹಾಕಿದ್ದು 1-2 ತಿಂಗಳು ಸ್ಟಾರ್ಟ್ ಆಗ್ತವೆ. ಹಾಕಿದ್ದು 2 ತಿಂಗಳು ಸ್ಟಾರ್ಟ್ ಆಗುತ್ತೆ. ಎಷ್ಟು ತಿಂಗಳು ಬರ್ತವೆ? 3 ವರ್ಷದವರೆಗೂ ಇರ್ತವೆ. ಈಗ ನಿಮ್ದು 3 ಗುಂಟೆ ಐತಲ್ಲ, 3 ಗುಂಟೆ ಹೂ ತೆಗಿಯಕ ಕಟಾವು ಮಾಡಕ್ಕೆ ಎಷ್ಟು ಜನ ಬೇಕು? ಬೇಕು ಒಂದು 10 ಜನ ಮೇಲೇನೆ. ಬರೋ 3 ಗುಂಟೆಗೆ? ಹ್ಮ್. 10 ಜನ? ಎಷ್ಟು ಹತ್ತಕ್ಕೆ ಮೊದಲು? ಬೆಳಗ್ಗೆ 1 ಟೈಮ್ 10 ಗಂಟೆವರೆಗೆ ಬಿಡ್ಸೋದು, 7 ಗಂಟೆಯಿಂದ. ಹ್ಮ್ ಹ್ಮ್. ನಾವು 10 ಜನ ಸೇರಿ ಎಷ್ಟು ಕೆ ಜಿ ಹರಿತಾರೆ ಹೂವು? ಎಷ್ಟು ಹರಿತಾರೆ? ಚೆನ್ನಾಗಿ ಬಿಡ್ಸೋರಾದ್ರೆ ಒಂದು 8 ಕೆಜಿ ಹೂವು ಬಿಡಿಸ್ತಾರೆ. ಒಬ್ರು? ಒಬ್ರಲ್ಲ, ಒಬ್ರು 1 ಕೆಜಿ 1.5 ಕೆಜಿ ಬಿಡಿಸ್ತಾರೆ. ಹ್ಮ್. ಅವ್ರಿಗೆ ಕೆಜಿ ಲೆಕ್ಕನ ಅಥವಾ ಇದ್ರ ಲೆಕ್ಕನ? ಕೆಜಿ ಲೆಕ್ಕ. ಹೆಂಗೆ 1 ಕೆಜಿಗೆ ಹೆಂಗೆ? 50. ಅವ್ರಿಗೆ 50 ರೂಪಾಯಿ? ಹ್ಞೂ. ಮತ್ತು ನಿಮ್ಗೆ ಹೆಂಗೆ ಸಿಗ್ತದೆ ಕೆಜಿಗೆ? ನಮಗೆ ಅವ್ರ ರೇಟ್ ಇದ್ದಂಗೆಲ್ಲಾನು 250-300 ಒಂದೊಂದು ಟೈಮ್. 50 ಅವ್ರು ಹರಿದಕ್ಕೂ ಅದಕ್ಕೆ ಸಮ. ಹ್ಞೂ. ಬರೀ 50? ಬೇರೆ ಬೇಸಾಯ ಐತೆ. ಜೋಳ ಜೋಳ ಮಾಡ್ತೀರಿ? ಮತ್ತೆ ಕುರಿನೂ ಐತೆ ಸಾಕಾಣಿಕೆ? ಎಷ್ಟು ಅದಾವೆ?
ಕುರಿ ಒಂದ್ 20 20 ಕುರಿ ಮತ್ತ ಕುರಿ ಮೇಸಕ್ಕೆ ಯಾರು ಹೋಗ್ತಾರೆ? ಯಾರು ಹೋಗಲ್ಲ, ಮನೆಯಲ್ಲೇ ಮೇಸ್ಕೊಂಡು ಇದನ್ನೆಲ್ಲ ಇದನ್ನೇ ಕಡೆ ಅದಕ್ಕೆ ಕಟ್ ಮಾಡಿ ಹಾಕ್ತಾರೆ. ಹ್ಮ್ 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 ಕುರಿ ಎಲ್ಲ ಮತ್ತೆ ಲಾಭ ಬಹಳ ಐತೆ ಅಗರ. ಹೈಯೆಸ್ಟ್ ರೇಟ್ ಏನ್ ಸಿಕ್ಕೈತೆ ನಿಮಗೆ? ಹೈಯೆಸ್ಟ್ ರೇಟ್ ಅಂದ್ರೆ ಇವಾಗ ಶ್ರಾವಣ ಬಂದ್ರೆ ಒಂದು 1000 ಮೇಲೆ ಹೋಗ್ತೈತೆ. 1000 ಮೇಲೆ? ಐವತ್ತು ರೂಪಾಯಿ ಅಂದ್ರೆ 1000 ವರೆಗೆ ಬರುತ್ತೆ. 1000 ಬಂದಾಗ ಒಳ್ಳೆ ಇದಾಗುತ್ತಲ್ಲ, ದುಡ್ಡಾಗುತ್ತೆ. ಹೂವ ಬರಲ್ಲ ನಮ್ಮ ಹೂವ ಬರಲ್ಲ. ಹ್ಮ್ ಇವಾಗ ಇಷ್ಟಕ್ಕೇನೆ 20 ಕೆಜಿ ಹೂವ ಬರ್ತಾವ ಬೇಸಿಗೆ. ಈಗ ಅವಾಗ 50-60 ಹೋದಿದ್ ರೇಟ್. ಇವಾಗ 2-3 ಕೆಜಿ ಬೇಸಿಗೆ ಹಬ್ಬ ಜಯಂತಿ ಅವೆಲ್ಲ ಇದ್ದು ಸ್ವಲ್ಪ ರೇಟ್ ಸಿಗ್ತದ? ಹ್ಮ್ ಅವಾಗ ಒಂದವ ಇದ್ರೆ ರೇಟ್ ಸಿಗ್ತೈತೆ, ಒಂದ್ 500-600 ಸಿಗ್ತೈತೆ. 500-600 ಸಿಗುತ್ತೆ. ಸರಿ ಅಮ್ಮ, ಸರಿ, ಸಂತೋಷ, ಚೆನ್ನಾಗಿ ಮಾತಾಡಿದಮ್ಮ. ನಿನ್ನ ಹೆಸರು ಏನ್ ಹೇಳಿದಲ್ಲಮ್ಮ? ಗೌರಮ್ಮ. ನನ್ನ ಹೆಸರು ಗೌರಮ್ಮ.